ಅಲ್ಲ, ಬೆಂಗಳೂರಿನ ಜನ ನೀವು ಫಾಲ್ಸ್ ನೋಡ್ಬೇಕು ಅಂದ್ರೆ ಚಿಕ್ಕಮಗಳೂರು ತನಕ ಅಷ್ಟು ದೂರ ದೂರ ಯಾಕೆ ಹೋಗ್ತೀರಿ? ಮಳೆಗಾಲದಲ್ಲಿ ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಸಾಕು, ಬೆಂಗಳೂರಿನಲ್ಲಿ ಒಂದು ಸೃಷ್ಟಿಯಾಗುತ್ತೆ ನೋಡಿ ಫಾಲ್ಸ್ ಅನ್ನುವಂಥದ್ದು. ಅಬ್ಬಬ್ಬಬ್ಬ, ಕಣ್ಣು ಎರಡು ಕಣ್ಣು ಸಾಲಲ್ಲ ನೋಡಕ್ಕೆ. ಬೆಂಗಳೂರಿನಲ್ಲೂ ಫಾಲ್ಸ್ ಇದೆಯಾ ಅಂತ ಕೇಳ್ತಿದ್ದೀರಾ? ಬನ್ನಿ, ನಾವು ತೋರಿಸ್ತೀವಿ. ಏರ್ಪೋರ್ಟ್ ಹೆಬ್ಬಾಳ ಫ್ಲೈಓವರ್ ನಲ್ಲಿ ನಯಾಗ್ರಾ ಫಾಲ್ಸ್. ಮಳೆ ಬಂದಾಗ ಧುಮ್ಮಿಕ್ಕುತ್ತೆ ಜಲಲ ಜಲಲ ಜಲಧಾರೆ. ಜಲಧಾರೆಯ ಎಫೆಕ್ಟ್ಗೆ ಅಪಘಾತ, ಜನರ ಹಿಡಿಶಾಪ. ಆಹಾ, ನೋಡಿ ಈ ದೃಶ್ಯ. ಅದ್ ಹೇಗೆ ನೀರು ಫ್ಲೈಓವರ್ ಮೇಲಿಂದ ಕೆಳಭಾಗದ ರಸ್ತೆಗೆ ಧುಮ್ಮುಕ್ಕುತ್ತಿದೆ ತೇಟ್ ಫಾಲ್ಸ್ ರೀತಿಯಲ್ಲಿ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವ ಫ್ಲೈಓವರ್ ನ ಪಾಯಿಂಟ್ಗಳು ಬ್ಲಾಕ್ ಆಗಿದ್ದು ಮಳೆ ಬಂದಾಗ ದಬದಬನೆ ನೀರು ಕೆಳಗೆ ಬೀಳುತ್ತೆ. ಇದರಿಂದ ಮಳೆ ಬಂದಾಗ ಈ ಮೇಲ್ಸೇತುವೆ ಕೆಳಭಾಗದಲ್ಲಿ ಹೋಗುವ ವಾಹನಗಳು ಆಕ್ಸಿಡೆಂಟ್ಗೆ ತುತ್ತಾಗುತ್ತಿದೆ. ಪ್ರತಿ ಮಳೆಗೂ ಈ ರೀತಿ ನೀರು ರಸ್ತೆಗೆ ಬೀಳುತ್ತಿದೆ. ಈ ಬಗ್ಗೆ ಬಿಬಿಎಂಪಿಗೆ ದೂರು ಕೊಟ್ರೆ ಟೋಲ್ನತ್ತ ಕೈ ತೋರಿಸ್ತಾರೆ. ಹೀಗಾಗಿ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ. ಫ್ಲೈಓವರ್ನಲ್ಲಿ ಓಡಾಡೋದಕ್ಕೆ ಟೋಲ್ ಕಟ್ತೀವಿ, ಆದ್ರೆ ಇದನ್ನ ಮಾತ್ರ ಸರಿ ಮಾಡುವ ಕೆಲಸಕ್ಕೆ ಕೈ ಹಾಕಿಲ್ಲ. ಆಕ್ಸಿಡೆಂಟ್ಗೆ ಯಾರು ಹೊಣೆ ಅಂತ ಕಿಡಿಕಾರಿದ್ರು. ಈ ಮಳೆ ನೀರು ಬಂದು ತುಂಬಾ ಜನಗಳಿಗೆ ಕೆಳಗಡೆ ಹೋಗ ಗಾಡಿಗಳಿಗಾಗ್ಲಿ ವೆಹಿಕಲ್ಸ್ಗಾಗ್ಲಿ ತುಂಬಾ ತೊಂದರೆಗಳಾಗ್ತವೆ. ಈ ಹೈವೇ ಅವ್ರನ್ನ ಹೋಗಿ ಕೇಳಿದ್ರೆ ನಮ್ಮ ಮೇಲೆ ನಮ್ ಸಂಬಂಧ ಇಲ್ಲ, ಬಿಬಿಎಂಪಿ ಅವ್ರು ಕೇಳಿ ಅಂತಾರೆ. ಟೋಲ್ ಎಲ್ಲ ಕಟ್ಸ್ಕೊಂತಾರೆ ಸಾರ್ವಜನಿಕರ ಹತ್ರ. ಟೋಲ್ ಕಟ್ಟೋದೇನು ಕೇಳಿ, ರೋಡಲ್ಲಿ ಏನು ಆಗದಿದ್ದಂಗೆ ಕ್ಲೀನಾಗಿ ನೋಡ್ಕೊಳ್ಳಿ ಅಂತಾನೆ ನಾವು ಟೋಲ್ಗಳು ಕಟ್ಟೋದು. ಮಳೆ ನೀರಿಂದ ಮೊನ್ನೆ ನಾಲ್ಕೈದು ಜನ ಗಾಡಿಗಳು ಬಿದ್ದೋದ್ರು, ಮೇಲ್ಗಡೆಯಿಂದ ಬೀಳ್ತಾ ಇದೆ ಮೇಡಮ್. ಒಳ್ಳೆ ಜಲಪಾತ ಜೋಗ ಫಾಲ್ಸ್ ಅಲ್ಲೆಲ್ಲ ಹೋಗೋದು ಬೇಕಾಗಿಲ್ಲ, ಮಳೆ ಟೈಮ್ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಜೋಗ ಫಾಲ್ಸ್ ಒಂದು ನೋಡ್ಬಿಡ್ಬೋದು. ಮಳೆ ಬಿದ್ದಾಗೆಲ್ಲ ಪ್ರತಿ ಸಲನು ಹಿಂಗೆ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಲ್ಲಿ ಎಲ್ಲೆಲ್ಲಿ ಇದು ನೀರು ಸೋರ್ತಾ ಇದೆಯೋ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಬೆಂಗಳೂರಿನಲ್ಲಿ ಈ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಎಡವಟ್ಟಿಗೆ ಜನಾಕ್ರೋಶ ಹೆಚ್ಚಾಗ್ತಿದೆ. ಸರ್ಕಾರ ಬೆಂಗಳೂರಿನ ಸಮಸ್ಯೆಯ ಬಗ್ಗೆ ಇದೇ ತರ ನಿರ್ಲಕ್ಷ್ಯ ಮಾಡ್ತಿದ್ರೆ ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಗ್ರೀನ್ ಸಿಟಿ ಅಂತೆಲ್ಲ ಹೆಸರು ಪಡೆದಿರುವ ಬೆಂಗಳೂರಿನ ಮಾನ ದೊಡ್ಡ ಮಟ್ಟದಲ್ಲಿ ಹೋಗೋದಂತೂ ಗ್ಯಾರಂಟಿ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.